ಎಲ್ರಿಗೂ ನಮಸ್ಕಾರ ನಾನು ಮಾನಸ ನಾನಿವತ್ತು ತೆಂಗಿನ ಚಿಪ್ಪನ್ನ ಎಸೆಯೋದಕ್ಕಿಂತ ಮುಂಚೆ ಅದನ್ನು ಮಿಕ್ಸಿಗೆ ಈಗ ಹಾಕೋದ್ರಿಂದ ಅದರಿಂದ ಎಷ್ಟೆಲ್ಲ ಲಾಭಗಳಿದೆ ಹಾಗೆ ಆ ಚಿಪ್ಪಿಂದ ಯಾವೆಲ್ಲ ನಮಗೆ ಉಪಯೋಗಗಳು ಕೂಡ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಫಸ್ಟ್ ಟಿಪ್ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ತೆಂಗಿನಕಾಯಿ ತುರಿದ ಮೇಲೆ ಚಿಪ್ಪನ್ನು ಎಲ್ಲರನ್ನು ಎಸಿತಾರೆ ಈ ಚಿಪ್ಪಿಂದ ನಮಗೆ ಹಲವಾರು ಅಪ್ ಉಪಯೋಗಗಳಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾವೇನಾದ್ರೂ ಗಂಧದ ಕಡೆ ಸಿಗಿಸಬೇಕು ದೇವ್ರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆ ಹತ್ರ ಅಂತ ಅಂದರೆ ಈ ಒಂದು ತೆಂಗಿನ ಚಿಪ್ಪಿಗೆ ಸ್ವಲ್ಪ ಅಕ್ಕಿ ಹಾಕಿ ಅಥವಾ ಯಾವುದಾದ್ರು ಹಿಟ್ಟನ್ನು ಹಾಕಿ ನಾವು ಹೀಗೆ ಇದನ್ನು ಸ್ಟ್ಯಾಂಡ್ ಮಾಡ್ಬೋದು ಸೊ ಇದು ಒಂದು ಒಳ್ಳೆಯ ಉಪಯೋಗ ಅಂತಲೇ ಹೇಳ್ಬೋದು ಮತ್ತೊಂದು ನೋಡೋಣ ಬನ್ನಿ ಟಿಪ್ ಏನಂತ ಇವಾಗ ಸಾಮಾನ್ಯವಾಗಿ ಈ ಥರ ತೆಂಗಿನ ಚಿಪ್ನ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸುತ್ತ ಇರುವಂತಹ ನಾರನ್ನೆಲ್ಲ ತೆಗೆದುಕೊಂಡು ಅದಕ್ಕೆ ಈ ರೀತಿ ರಂಗೋಲಿ ಪೌಡರ್ನ ಹಾಕ್ಕೊಂಡು ನಾವು ಸ್ಟೋರೇಜ್ ಮಾಡಿ ಕೂಡ ಇಟ್ಕೋಬೋದು ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಹಿಂದಿನ ಕಾಲದಲ್ಲಿ ಇದೇ ರೀತಿ ಮಾಡ್ತಾ ಇದ್ದು ಈ ರೀತಿ ಮಾಡಿ ಹೊರಗಡೆ ಕಿಟಕಿ ಹತ್ರ ಇಟ್ಕೊತಿದ್ರು ಬೇಕಾದಾಗ ಈ ರೀತಿ ರಂಗೋಲಿಯ ಯೂಸ್ ಮಾಡ್ಕೊತಾಯಿದ್ರು ಹಾಗೆ ಯಾವುದಾದ್ರೂ ಬೇಡವಾದಂತಹ ವಸ್ತುಗಳನ್ನೂ ಕೂಡ ಈ ರೀತಿ ಸ್ಟೋರೇಜ್ ಮಾಡ್ಕೋಬೋದು ಮತ್ತೆ ಇದರಿಂದ ತುಂಬಾ ನಮಗೆ ಉಪಯೋಗನೂ ಕೂಡ ಸಿಗುತ್ತೆ ಅಥವಾ ಬೇಕಾಗಿರೋ ವಸ್ತುಗಳನ್ನ ಅರ್ಜೆಂಟಿಗೆ ಸಿಗಬೇಕು ಅಂತ ಹೇಳಿದ್ರೆ ಇದನ್ನು ಬೌಲ್ ರೀತಿ ಕೂಡ ನಾವು ಉಪಯೋಗಿಸ್ಕೋಬೋದು ನೋಡಿ ಈ ತೆಂಗಿನ ಚಿಪ್ಪಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ಇವಾಗ ಸೊಳ್ಳೆಗಳು ಹೋಗೋದಕ್ಕೆ ನ್ಯಾಚುರಲ್ ಆಗಿ ಏನಾದರೂ ನಾವು ಮಾಡಬೇಕು ಅಂದರೆ ಈ ರೀತಿ ಪಲಾವೆಲ್ಲೇ ಇರುತ್ತಲ್ಲ ಸೊ ಇದನ್ನು ಈ ರೀತಿ ತೆಂಗಿನ ಚಿಪ್ಪಿಗೆ ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಹೆಚ್ಚಿಬಿಟ್ಟು ಹೊಗೆ ಬರೋ ಥರ ಮಾಡಿ ಇದನ್ನು ಎಲ್ಲೆಲ್ಲಿ ಸೊಳ್ಳೆಗಳು ಅಥವಾ ಮನೆಯಲ್ಲಿರುವಂತಹ ಮೂಲೆಗಳಿಗೆಲ್ಲ ಹೀಗೆ ಇಡಿದ್ರೆ ಅಲ್ಲಿರುವಂಥ ಸೊಳ್ಳೆಗಳು ಹೋಗುತ್ತೆ ಅಂದರೆ ಡೈಲಿ ಮಾಡೋದಕ್ಕಿಂತ ಯಾವಾಗಲೂ ಮಾಡ್ತಾನೆ ಇದ್ದರೆ ಇದು ರಿಸಲ್ಟು ನಮಗೆ ತುಂಬಾ ಬೇಗ ಗೊತ್ತಾಗುತ್ತೆ ಈ ತೆಂಗಿನ ಚಿಪ್ಪು ಈಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟಿಗೂ ಸಹ ನಾವು ಇದನ್ನು ಬೌಲ್ ರೀತಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಗೋಧಿ ಹಿಟ್ಟು ರಾಗಿ ಹಿಟ್ಟು ಯಾವುದೇ ಅಕ್ಕಿಗಳಿಗೂ ಸಹ ಇದನ್ನು ಚಿಪ್ಪನ್ನು ಹಾಕ್ಬಿಟ್ಟು ಬೌಲ್ ಥರ ನಾವು ಉಪಯೋಗಿಸ್ಕೋಬೋದು ಮತ್ತೊಂದು ಟಿಪ್ನ ನೋಡೋಣ ಬನ್ನಿ ನೋಡಿ ಈ ರೀತಿ ತೆಂಗಿನ ಚಿಪ್ಪು ಹಿಂದೆ ಕಣ್ಣು ಅಂತ ಹೇಳ್ತೀವಿ ಇದನ್ನು ನಾವು ಹೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹೋಲ್ನ ಮಾಡಿಕೊಂಡು ನಾವು ಅದನ್ನು ಸಹಾಯ ತುಂಬ ಪಡ್ಕೋಬೋದು ಈ ರೀತಿ ಹೋಲ್ ಮಾಡ್ಕೊಂಡ್ಮೇಲೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಹಳ್ಳಿ ಕಡೆ ಅಥವಾ ಜಾತ್ರೆ ಸಂತೆಗಳಲ್ಲಿ ಈ ರೀತಿ ಹೋಲ್ ಮಾಡಿಬಿಟ್ಟು ಇದನ್ನು ಜಿಲೇಬಿ ಮಾಡ್ತಾರಲ್ಲ ಆ ರೀತಿಯೂ ಕೂಡ ಮಾಡ್ಬೋದು ಕೆಲವರು ಬಟ್ಟೆ ಸಹಾಯದಿಂದ ಜಿಲೇಬಿ ಮಾಡ್ತಾರೆ ಬಟ್ ಇದಕ್ಕೆ ಹಿಟ್ಟಾಗಿ ಈ ರೀತಿ ಹೋಲ್ ಆದಮೇಲೆ ಇದನ್ನು ಜಿಲೇಬಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ನಾವು ಇದೆಲ್ಲದನ್ನು ಕೂಡ ನೋಡಿದ್ದೀವಿ ತುಂಬ ಸಂತೆಗಳಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು ಜಿಲೇಬಿ ಮಾಡೋದಕ್ಕೆ ತುಂಬಾ ಅಷ್ಟೇ ಚೆನ್ನಾಗಿ ಕೂಡ ಬರ್ತಾಯಿತ್ತು ಒಮ್ಮೆ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ ಇದು ಕೂಡ ಅಷ್ಟೇ ಚಿಪ್ಪಿಂದನೇ ಉಪಯೋಗ ಆಗೋವಂಥದ್ದು ಮತ್ತು ನಾನಿಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸಾಮಾನ್ಯವಾಗಿ ಮಿಕ್ಸಿ ಜಾರನ್ನ ಎಲ್ಲರ ಮನೆಯಲ್ಲೂ ಬಳಸ್ತಾನೆ ಇರ್ತೀರ ಸೊ ಈ ಮಿಕ್ಸಿ ಜಾರು ನಾವು ಯೂಸ್ ಮಾಡಿ ಆದಮೇಲೆ ಮಸಾಲೆ ಸ್ಮೆಲ್ ಬರ್ತಾನೆ ಇರುತ್ತೆ ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರು ಕೂಡ ಸೊ ಆ ಸ್ಮೆಲ್ ಬರದೇ ಇರೋದಕ್ಕೆ ಸ್ವಲ್ಪ ಚಿಂಗಿನ ಚಿಪ್ನ ತೊಗೊಂಡು ಈ ರೀತಿ ಸುಟ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕಾಗುತ್ತೆ ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಅಂದರೆ ಅದು ಹೊಗೆ ಬರೋ ಥರ ನಾವು ಮಾಡ್ಕೋಬೇಕು ಈ ಹೊಗೆ ಏನು ಬರ್ತಾ ಇದೆ ಆ ಟೈಮಲ್ಲಿ ಅದು ಅದರೊಳಗಡೆ ಸ್ಟೋರೇಜ್ ಆಗಬೇಕು ಮಿಕ್ಸಿ ಜಾರಲ್ಲೇನೆ ಇರಬೇಕಾಗುತ್ತೆ ಆ ರೀತಿ ಮಾಡಿಕೊಂಡು ಆ ಹೊಗೆ ಅಲ್ಲೆಲ್ಲ ಕಡೆನೂ ಆಡಿದ್ರೆ ಅಲ್ಲಿರುವಂಥ ಸ್ಮೆಲ್ಲುಗಳಾಗಿರ್ಬೋದು ಎಲ್ಲದನ್ನೂ ತುಂಬ ಚೆನ್ನಾಗಿ ಹೋಗುತ್ತೆ ನಾವು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರು ಈ ಸ್ಮೆಲ್ ಸ್ವಲ್ಪ ಇದ್ದೇ ಇರುತ್ತೆ ಮತ್ತು ಅದೇ ತೆಂಗಿನ ಚಿಪ್ನ ನಾವು ಹೋಲ್ ಮಾಡ್ಕೊಂಡಿದ್ವಲ್ವ ಇದನ್ನು ಆಲ್ಕೆ ರೀತಿನೂ ಕೊಡು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ಸಾಮಾನ್ಯವಾಗಿ ಆಲ್ಕೆ ಇಲ್ಲ ಅರ್ಜೆಂಟಾಗಿ ಬೇಕು ಅಂತ ಹೇಳಿದರೆ ಈ ಥರ ತೆಂಗಿನ ಚಿಪ್ನ ತೊಗೊಂಡು ಒಂದು ಬೌಲ್ಗೆ ಸೋಸೋದಾಗಿರ್ಬೋದು ಅಥವಾ ಒಂದು ಯಾವುದಾದ್ರು ಬಾಟಲಿಂದ ಇನ್ನೊಂದು ಬಾಟಲ್ಗೆ ಎಣ್ಣೆ ಬಿಟ್ಕೊಳ್ಳೋದಾಗಿರ್ಬೋದು ಈ ರೀತಿಯೂ ಕೂಡ ಮಾಡ್ಬೋದು ಈ ರೀತಿ ಹೋಲ್ ಮಾಡಿಟ್ಕೊಂಡಿರುವಂತಹ ತೆಂಗಿನ ಚಿಪ್ನ ನಾವು ಈ ರೀತಿಯೂ ಕೂಡ ಬಳಸ್ಕೋಬೋದು ತುಂಬನೇ ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಕೆಲವು ಸಲ ಏನಾಗಿರುತ್ತೆ ನಮಗೆ ಮನೆಯಲ್ಲಿ ಆಲ್ಕೆಗಳಿದ್ರೂ ಅದು ಕೆಲವು ಸಲ ನಮಗೆ ಅರ್ಜೆಂಟಾಗಿ ಬೇಕಾದಾಗ ಸಿಗೋದಿಲ್ಲ ಆ ಟೈಮಲ್ಲಿ ಈ ರೀತಿಯೂ ಕೂಡ ಟ್ರೈ ಮಾಡ್ಬೋದು ಇದು ಕೂಡ ಅಷ್ಟೇ ನಮಗೆ ತೆಂಗಿನ ಚಿಪ್ಪಿಂದ ತುಂಬಾ ಉಪಯೋಗ ಆಗುತ್ತೆ ಸೊ ಬಿಸಾಕೋದಕ್ಕಿಂತ ಮುಂಚೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮತ್ತೊಂದು ಟಿಪ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಥರ ಮಿಕ್ಸಿ ಜಾರ್ನ ಯೂಸ್ ಮಾಡ್ತಾ ಇರ್ತೀರ ಮಲೆ ಮನೆಯಲ್ಲಿ ಆದರೆ ಏನಾಗುತ್ತೆ ಅಂದರೆ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಅದ್ರದ್ದು ಏನು ಒಂದು ಅಂದರೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಆಡ್ತಾ ಇರುತ್ತೆ ಆಮೇಲೆ ಮೇಲೆ ರಿಪೇರಿ ಆಗುತ್ತೆ ಈ ರೀತಿ ಹಾಳಾಗಬಾರ್ದು ಅಂದರೆ ನಾವು ಮಿಕ್ಸಿ ಜಾರ್ನ ವಾಶ್ ಮಾಡ್ತೀವಲ್ವ ಆವಾಗ ನಾನು ಈ ತೋರಿಸ್ಕೊಡ್ತೀನಿ ಈ ಟಿಪ್ಸ್ನ ಕೂಡ ನೀವು ಕೂಡ ಫಾಲೋ ಮಾಡಿ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ನೀರಿದ್ದರೆ ಮಿಕ್ಸಿ ಜಾರು ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ವಾಶ್ ಮಾಡ್ತೀರಲ್ವಾ ವಾಶ್ ಮಾಡಿದಾಗ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ಹಾಗೆ ಈಗ ನಿಲ್ಲಿಸಿದ್ದೀನಲ್ಲ ಈ ರೀತಿ ನಿಲ್ಲಿಸಬೇಕಾಗುತ್ತೆ ಬ್ಯಾಕ್ ಸೈಡ್ ಏನಾದ್ರೂ ನೀರಿದ್ರೂ ಕೂಡ ಹೋಗುತ್ತೆ ಫ್ರಂಟಲ್ಲೂ ಅಷ್ಟೇ ಉಲ್ಟಾ ನಾವೇನಾದ್ರೂ ಹಾಕಿದ್ರೆ ಅಲ್ಲಿರುವಂತಹ ನೀರು ಕೂಡ ಹೋಗುತ್ತೆ ತುಂಬ ದಿನಗಳ ಕಾಲ ಮಿಕ್ಸಿ ಜಾರ್ ಬಾಳಿಕೆ ಬರುತ್ತೆ ಮತ್ತು ನಾವು ರಿಪೇರಿಗೆ ಅಂತ ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ ಈ ಥರ ಟಿಪ್ಸ್ನ ಫಾಲೋ ಮಾಡಿದರೆ ಜಾಸ್ತಿ ದಿನ ಬಾಳಿಕೆ ಬರೆಸ್ಕೋಬೋದು ಮತ್ತು ಈ ರೀತಿಯಾಗಿರುವಂತಹ ಟಿಶ್ಯೂಸ್ ಇರುತ್ತಲ್ಲ ಅಥವಾ ಟಿಶ್ಯೂ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಇದ್ರ ಸಹಾಯದಿಂದ ಅದನ್ನು ತುಂಬ ಚೆನ್ನಾಗಿ ನೀರಿಲ್ಲದೆ ಇರೋ ಇರೋ ರೀತಿ ಒರೆಸಿ ನಾವು ಇಟ್ಕೊಂಡ್ರೆ ಡೈಲಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ದುಡ್ಡು ಕೂಡ ಖರ್ಚಾಗಲ್ಲ ೊಂದು ಟಿಪ್ಸ್ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಈ ತರ ಜಾರಲ್ಲಿ ಇರುವಂತಹ ಬ್ಲೇಡ್ಗಳು ತುಂಬಾ ಚೆನ್ನಾಗಿ ಶಾರ್ಪ್ ಆಗಬೇಕು ತುಂಬಾ ದಿನಗಳ ಕಾಲ ಬರಬೇಕು ನಾವು ಹೊರಗಡೆ ಹೋಗಿ ತಗೊಂಡ್ಬರಲ್ಲ ಇರೋದ್ರಲ್ಲೇ ಯೂಸ್ ಮಾಡ್ಕೊಂತೀವಿ ಅನ್ನೋದಾದ್ರೆ ಈ ಒಂದು ಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಅದನ್ನ ಪೌಡರ್ ಮಾಡ್ತಾ ಇದ್ರೆ ಅಥವಾ ಉಪ್ಪನ್ನು ಕೂಡ ಸೇರಿಸಬಹುದು ಈ ತರ ಪೌಡರ್ ಮಾಡಿದ್ರೆ ನಮಗೆ ಪುಡಿಯಾಗಿರುವಂತಹ ಸಕ್ಕರೆನು ಸಿಗುತ್ತೆ ಹಾಗೆ ಈ ಒಂದು ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗುತ್ತೆ ಉಪ್ಪನ್ನ ಸೇರಿಸಿದ್ರೆ ನಮಗೆ ಪುಡಿಯಾಗಿರುವಂತಹ ಉಪ್ಪು ಕೂಡ ನಮಗೆ ಸಿಗುತ್ತೆ ಹೊರಗಡೆ ನಾವು ತಗೊಂಡ್ಬರದೇ ಬೇಕಾಗಿಲ್ಲ ಈ ರೀತಿ ಮಾಡ್ಕೊಳ್ಳಿ ಬ್ಲೇಡ್ ತುಂಬಾ ದಿನಗಳ ಕಾಲ ಬರುತ್ತೆ ನಾವು ಏನು ಒಂದು ಮಿಕ್ಸಿ ಮಾಡ್ತೀವಿ ಮಸಾಲೆ ಅದು ತುಂಬಾ ಚೆನ್ನಾಗಿ ಸಣ್ಣ ಕೂಡ ಆಗುತ್ತೆ ಹಾಗೆ ಈ ಎಲ್ಲ ವಿಡಿಯೋ ನೋಡೋದ್ರಲ್ವಾ ಖಂಡಿತವಾಗ್ಲೂ ಒಮ್ಮೆ ತೆಂಗಿನ ಚಿಕ್ಕನ ಬಿಸಾಕೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಟಿಪ್ಪನ್ನು ಕೂಡ ಫಾಲೋ ಮಾಡಿ ಹಾಗೆ ನಿಮಗೆ ಈ ಟಿಪ್ಪಲ್ಲಿ ಯಾವ ಒಂದು ಟಿಪ್ ನಿಮಗೆ ಫೇವ್ರೇಟ್ ಹಾಗೆ ಯೂಸ್ಫುಲ್ ಆಯ್ತು ಅಂತ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಹಾಗೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ